ಮಾಹಿತಿ ಮನರಂಜನೆಗಾಗಿ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಛತ್ರಪತಿ ಶಿವಾಜಿಯೇ ಸಮುದ್ರ ಕಾಯುತ್ತಿದ್ದಾರಾ? ನೀರಲ್ಲೂ ಗೆರಿಲ್ಲಾ ಯುದ್ಧ ಮಾಡುತ್ತಾ ಈ ಜಲಾಂತರ್ಗಾಮಿ ಶಿವಾಜಿಯೇ ಈ ಜಲಾಂತರ್ಗಾಮಿ ಆಗ್ಬಿಟ್ರ? ಸಮುದ್ರದಾಳದಲ್ಲಿದೆ ಛತ್ರಪತಿ ಮಹಾರಾಜರ ಕೋಟೆ. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದೆ ಈ ಕೋಟೆ. ಚೀನಾ ಪಾಕಿಸ್ತಾನಿಗಳಿಗಂತೂ ಬೆವರು ಕಿತ್ತುಕೊಳ್ಳುವಂತೆ ಮಾಡಿದ್ದಾನೆ ಓರ್ವ ಬಾಹುಬಲಿ. ಅಷ್ಟಕ್ಕೂ ಯಾರು ಈ ಬಾಹುಬಲಿ ಅಂತೀರಾ? ಇವನೇ INS ಖಾಂಡೇರಿ. INS ಖಾಂಡೇರಿ ಭಾರತೀಯ ನೌಕಾದಳದ ಬತ್ತಳಿಕೆಗೆ ಸೇರಿರೋ ಅಸಲಿ ರಾಕಿ ಭಾಯ್. ಎದುರಾಳಿಗೆ ಗೊತ್ತೇ ಆಗದಂತೆ ಸನಿಹಕ್ಕೆ ಹೋಗಿ ಹೊಡೆದು ಬರೋ ಬಾಹುಬಲಿ ಖಾಂಡೇರಿ. ನೀರಲ್ಲೂ ನುಗ್ಗಿ ಹೊಡೆಯೋ ರಿಯಲ್ ಬಾಹುಬಲಿ. ಸ್ಕಾರ್ಪಿನ್ ಸರಣಿಯ ಎರಡನೇ ಜಲಾಂತರ್ಗಾಮಿ ನೌಕೆ ಈ ಖಾಂಡೇರಿ. ಈ ಜಲಾಂತರ್ಗಾಮಿಯಿಂದಾಗಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಗಣನೀಯವಾಗಿ ಹೆಚ್ಚಿದೆ. ಛತ್ರಪತಿ ಶಿವಾಜಿ ನಿಯಂತ್ರಣದಲ್ಲಿದ್ದ ಖಾಂಡೇರಿ ಕೋಟೆಯ ಹೆಸರನ್ನೇ ಈ ಜಲಾಂತರ್ಗಾಮಿಗೆ ಇಡಲಾಗಿದೆ. ಸಮುದ್ರದ ನಡುವೆ ಇದ್ದ ಈ ಕೋಟೆಯ ಕಾರಣದಿಂದಾಗಿ ಶಿವಾಜಿಯ ನೌಕಾದಳ 17ನೇ ಶತಮಾನದಲ್ಲಿ ಪಾರಮ್ಯ ಸಾಧಿಸಿತ್ತು ಎನ್ನಲಾಗಿದೆ. ಥೇಟ್ ಛತ್ರಪತಿ ಮಹಾರಾಜರ ಖಾಂಡೇರಿ ಕೋಟೆಯಂತೆಯೇ INS ಖಾಂಡೇರಿ ಸಮುದ್ರದಲ್ಲಿದ್ದರೆ ಗೆಲುವು ನಮ್ಮದೇ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಫ್ರಾನ್ಸ್ ಸಹಕಾರದಲ್ಲಿ ನಿರ್ಮಿತವಾದ ಜಲಾಂತರ್ಗಾಮಿ ನೌಕೆ ಖಾಂಡೇರಿಯನ್ನು ಇಲ್ಲಿನ ಮಜಗಾಂವ್ ಹಡಗು ಕಟ್ಟೆಯಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಫ್ರಾನ್ಸ್ನ DCNS ಕಂಪನಿಯ ಸಹಭಾಗಿತ್ವದಲ್ಲಿ ಮಜಗಾಂವ್ ಹಡಗು ಕಟ್ಟೆಯಲ್ಲಿ ಸ್ಕಾರ್ಪಿನ್ ಸರಣಿಯ ಒಟ್ಟು 6 ಜಲಾಂತರ್ಗಾಮಿಗಳನ್ನು ನಿರ್ಮಿಸಲಾಗುತ್ತಿದೆ. ಈ ಜಲಾಂತರ್ಗಾಮಿಯನ್ನು ಡಿಸೆಂಬರ್ವರೆಗೆ ಬಂದರಿನಲ್ಲಿ ಹಾಗೂ ಸಮುದ್ರದಲ್ಲಿ ಕಠಿಣ ಪರೀಕ್ಷೆಗಳಿಗೆ ಒಡ್ಡಲಾಗುತ್ತದೆ. ಜಲಾಂತರ್ಗಾಮಿಯ ಪ್ರತಿ ವ್ಯವಸ್ಥೆ ಎಷ್ಟು ಪರಿಣಾಮಕಾರಿ ಆಗಿದೆ ಎಂಬುದನ್ನು ಅಳೆಯಲಾಗುತ್ತದೆ. ಈ ಪರೀಕ್ಷೆಗಳು ಪೂರ್ಣಗೊಂಡ ನಂತರ ಜಲಾಂತರ್ಗಾಮಿಯನ್ನು ನೌಕಾಪಡೆಗೆ ಸೇರಿಸಲಾಗುತ್ತದೆ. ಖಾಂಡೇರಿ ರಹಸ್ಯವಾಗಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿದೆ. ನಿಖರ ದಾಳಿ ನಡೆಸುವ, ಶಸ್ತ್ರಾಸ್ತ್ರ ಬಳಸಿ ವೈರಿಗೆ ಭಾರಿ ಹಾನಿ ಉಂಟು ಮಾಡುವ ತಾಕತ್ತು ಇದಕ್ಕಿದೆ. ಇನ್ನು ನೌಕೆಗಳನ್ನು ಧ್ವಂಸಗೊಳಿಸುವ ಕ್ಷಿಪಣಿ, ಸ್ಫೋಟಕ ಬಳಸುವ ಸಾಮರ್ಥ್ಯ ಹೊಂದಿದೆ. ಈ ಜಲಾಂತರ್ಗಾಮಿ ಎಲ್ಲಿದೆ ಎಂದು ಪತ್ತೆ ಮಾಡುವುದು ತೀರಾ ಕಷ್ಟ. ಈ ವಿಷಯಕ್ಕೆ ಬಂದರೆ ಪಕ್ಕ ಛತ್ರಪತಿ ಶಿವಾಜಿಯಂತೆಯೇ ನೀರಲ್ಲೂ ಗೆರಿಲ್ಲಾ ಯುದ್ಧ ಮಾಡಬಲ್ಲದು. ಶತ್ರು ದೇಶದ ಕಡೆಯಿಂದ ನುಗ್ಗುವ ಜಲಾಂತರ್ಗಾಮಿಗಳನ್ನು ಹಿಮ್ಮೆಟ್ಟಿಸಲು ಸಹ ಈ ಜಲಾಂತರ್ಗಾಮಿಗಳನ್ನು ಬಳಸಿಕೊಳ್ಳಬಹುದು. ಗುಪ್ತವಾಗಿ ಮಾಹಿತಿ ಕಲೆ ಹಾಕುವ ಕೆಲಸಕ್ಕೆ ಈ ನೌಕೆ ಹೇಳಿ ಮಾಡಿಸಿದಂತಿದೆ. ಮಾಹಿತಿ ಮನರಂಜನೆಗಾಗಿ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.